ದರ್ಶನ್ ಬಳ್ಳಾರಿಗೆ ಹೋದ್ರೂ ಕೂಡ ಅಭಿಮಾನಿಗಳ ಅತಿರೇಕ ನಿಲ್ತಾ ಇಲ್ಲ. ರಾತ್ರೋರಾತ್ರಿ ಟ್ರೆಂಡ್ ಆಯ್ತು ಬಳ್ಳಾರಿ ಕೈದಿ ನಂಬರ್ 512. ಪರಪ್ಪನ ಅಗ್ರಹಾರ ಜೈಲ್ ಸೇರಿದಾಗಲೂ ಆ ಕೈದಿ ನಂಬರ್ ಟ್ರೆಂಡ್ ಆಗಿತ್ತು. ಈಗ ಅಲ್ಲಿ ರಾಜಾತಿಥ್ಯ ಪ್ರಕರಣ ಆಗಿ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಆದರೂ ಇನ್ನೂ ಅಭಿಮಾನಿಗಳ ಹುಚ್ಚಾಟ ಮುಗಿದಿಲ್ಲ. ಆಟೋ ಮೇಲೆ ಈಗ ಹೊಸ ಕೈದಿ ನಂಬರ್ ಅನ್ನ ಬರೆಸಿ ಅಭಿಮಾನಿಗಳು ಅಭಿಮಾನದ ಅತಿರೇಕವನ್ನು ತೋರಿಸ್ತಾ ಇದ್ದಾರೆ. ಬಳ್ಳಾರಿ ಕೈದಿ 511 ಅಂತ ಬರೆಸ್ಕೊಳ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬೆಳಗಾಗೋದ್ರೊಳಗೆ ಕೈದಿ ನಂಬರ್ 511 ಟ್ರೆಂಡಿಂಗ್ ಶುರುವಾಗಿದೆ. ರಾತ್ರಿ ಆಗೋದ್ರೊಳಗೆ ಟ್ರೆಂಡ್ ಆಗ್ತಾ ಇದೆ ದರ್ಶನ್ ಕೈದಿ ನಂಬರ್. ಆಟೋ ಹಿಂದೆ ಕೈದಿ ನಂಬರ್ 511 ಅಂತ ಹಾಕ್ಸಿ ಫ್ಯಾನ್ಸ್ ಹುಚ್ಚಾಟ ಮಾಡ್ತಿದೆ. ಆ ದೃಶ್ಯಗಳನ್ನು ನೋಡ್ತಾ ಇದೀವಿ. ಬಳ್ಳಾರಿ ಕೈದಿ 511 ಅಂತ ಹಾಕ್ಸ್ಕೊಂಡಿರುತ್ತೆ. ಒಬ್ಬ ನಟನ ನಟನೆಯನ್ನ ನೋಡಿ ಮೆಚ್ಚಿಕೊಳ್ಳೋದು ಒಂದು ಭಾಗ, ಆದ್ರೆ ಆತ ಒಂದು ಕೊಲೆಯಂತಹ ಆರೋಪದ ಪ್ರಕರಣದಡಿ ವಿಚಾರಣಾಧೀನ ಕೈದಿಯಾಗಿ ಜೈಲಿಗೆ ಹೋದಾಗ ಅದನ್ನು ಕೂಡ ಈ ರೀತಿಯಲ್ಲಿ ಮೆರೆಸ್ತಾರೆ ಅಂತಂದ್ರೆ ಇದು ಅಭಿಮಾನಿಗಳ ಅತಿರೇಕ. ಈ ಹಿಂದೆ ಕೂಡ ನಾವು ಪರಪ್ಪನ ಅಗ್ರಹಾರದಲ್ಲಿ ಕೈದಿ ನಂಬರ್ 616 ಇದು ಕೊಟ್ಟಾಗ ಅದು ಟ್ರೆಂಡ್ ಆಗಿತ್ತು. ಈಗ ಬಳ್ಳಾರಿಗೆ ಹೋದ್ಮೇಲೆ ಹೊಸ ನಂಬರ್ ಕೊಟ್ಟಿದ್ದಾರೆ, ಅದು ಕೂಡ ಟ್ರೆಂಡ್ ಆಗ್ತಾ ಇದೆ. ಇನ್ನು ದರ್ಶನ್ ಚಿತ್ರ ಕರಿಯ ರಿಲೀಸ್ ಆಗಿದ್ದು ಆ ವೇಳೆ ಫ್ಯಾನ್ಸ್ ಪುಂಡಾಟ ಮೆರೆದಿದ್ದಾರೆ. ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಬಳಿ ಅಭಿಮಾನಿಗಳ ದಾಂಧು ಘೋಷಣೆ ಕೂಗಿ ಕಿರ್ಚಾಡಿದ್ರು ಫ್ಯಾನ್ಸ್. ಅವ್ರ ವಿರುದ್ಧ ಪೊಲೀಸರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗಲಾಟೆ ಮಾಡಬೇಡಿ ಅಂತ ದರ್ಶನ್ ಫ್ಯಾನ್ಸ್ ಅನ್ನ ಪೊಲೀಸರು ತರಾಟೆಗೆ ತೆಗೆದುಕೊಂಡ್ರು, ವಾರ್ನಿಂಗ್ ಕೊಟ್ರು, ಥಿಯೇಟರ್ ಎದುರು ಜಮಾಯಿಸಿದ್ರು ಫ್ಯಾನ್ಸ್. ಅವರನ್ನ ಪೊಲೀಸರು ಚದರಿಸಿದ್ದಾರೆ, ಗಲಾಟೆ ಮಾಡಿದ್ರೆ ಕಠಿಣ ಕ್ರಮ ಅಂತ ಎಚ್ಚರಿಸಿದ್ದಾರೆ. ಇದು ಕರಿಯ ರಿಲೀಸ್ ವೇಳೆ ದರ್ಶನ್ ಫ್ಯಾನ್ಸ್ ಪುಂಡಾಟ ಮೆರೆದಿದ್ದಕ್ಕೆ ಅವರನ್ನ ಎಚ್ಚರಿಸ್ತಾ ಇದ್ದಾರೆ ಪೊಲೀಸರು, ವಾರ್ನಿಂಗ್ ಕೊಟ್ಟಿದ್ದಾರೆ. ಥಿಯೇಟರ್ ಎದುರು ಜಮಾಯಿಸಿದ್ರು ಫ್ಯಾನ್ಸ್. ಫ್ಯಾನ್ಸ್ ಜಮಾಯಿಸಿದ್ದಲ್ಲ ಅಲ್ಲಿ ಸಮಸ್ಯೆ ಆಗಿರೋದು, ಕಿರುಚಾಡಿದ್ದಾರೆ, ಘೋಷಣೆ ಕೂಗಿದ್ದಾರೆ, ಪುಂಡಾಟ ಮೆರೆದಿದ್ದಾರೆ. ಹಾಗಾಗಿ ಪೊಲೀಸರು ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಬಳಿ ಫ್ಯಾನ್ಸ್ ಕೂಗ್ತಾ ಇದ್ರು. ಕರಿಯಾರ್ ರಿಲೀಸ್ ವೇಳೆ ದರ್ಶನ್ ಫ್ಯಾನ್ಸ್ ಪುಂಡಾಟ ಮೆರೆದರು. ಆಗ ಪೊಲೀಸರು ವಾರ್ನಿಂಗ್ ಕೊಟ್ಟಿದ್ದಾರೆ, ನಿಮ್ಮಂತ ಕೆಟ್ಟ ಅಭಿಮಾನಿಗಳಿಂದ ದರ್ಶನಕ್ಕೆ ಕೆಟ್ಟ ಹೆಸರು ಬರುತ್ತೆ, ನಿಜವಾದ ಅಭಿಮಾನಿಗಳು ಈ ರೀತಿ ವರ್ತಿಸಲ್ಲ, ಖಾಕಿ ಕ್ಲಾಸ್ ತೆಗೆದುಕೊಂಡಿದೆ. ಅಭಿಮಾನಿಗೆ ನಮ್ದು ಯಾವ್ದೇ ತರದ ಇದಿಲ್ಲ, ತೊಂದ್ರೆ ಇಲ್ಲ, ಎಂಜಾಯ್ ಮಾಡಿ ಇಲ್ಲಮ್ಮ. ಆದ್ರೆ ಬೇರೆಯವ್ರ ನೋವು ಆ ತರ ಏನಾದ್ರೂ ನೀವು ಸ್ಲೋಗನ್ ಕೂಗೋದು ದೂಷ್ಟಾಗಿ ಮಾತಾಡ್ರೆ ನಾವು ನಿರ್ದಾಕ್ಷಿಣ ರೆಕಾರ್ಡ್ ಮಾಡ್ತಾ ಇದೀವಿ, ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ. ಆಮೇಲೆ ಬಂತ ಬೇಗ ನಾವು ತೊಂದ್ರೆ ಒಂದು ಮುಗಿಸ್ತೀರಾ, ನಿಮ್ಮಂತ ಕೆಟ್ಟವ್ರಿಗೆ ಕೆಲವ್ರೆ ಕೆಲವ್ ಕೆಟ್ಟವರಿಂದ ನಾವು ಇನ್ನೊಂದು ತಪ್ಪ ತೊಂದರೆ ಆಗ್ತಾ ಇರೋದು ಅವ್ರಿಗೆ. ಅಭಿಮಾನಿಗಳು ನಿಜವಾದ ಅಭಿಮಾನಿಗಳಿಗೆ ಆ ತರ ಮಾಡಬಾರ್ದು, ಮಾತಾಡ್ಬಾರ್ದು ಬೇರೆ ಮೇಲೆ. ಇನ್ನೊಂದು ಹೇಳ್ತೀನಿ, ಮೀಡಿಯಾ ನಿಮ್ಗೋಸ್ಕರ ಅಲ್ವಾ ಸಪೋರ್ಟ್ ಮಾಡಿದ್ರು, ಅವ್ರಿಗೆ ಯಾವಾಗ್ಲಂಗ್ ಅಂತ ಅಂದ್ರೆ ಏನ್ ಮಾಡ್ತಾರೆ ಹೇಳಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದೀಶ್, ಈಗ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಕರಿಯರ್ ರಿಲೀಸ್ ವೇಳೆ ಫ್ಯಾನ್ಸ್ ಏನ್ ಮಾಡಿದ್ರು, ಯಾಕೆ ಈ ರೀತಿ ಪೊಲೀಸರು ವಾರ್ನಿಂಗ್ ಕೊಡುವಂತ ಪರಿಸ್ಥಿತಿ ಬಂತು? ಪ್ರತಿಮ ಏನಂತಂದ್ರೆ, ಕೊಲೆ ಆರೋಪದಲ್ಲಿ ಈಗಾಗಲೇ ದರ್ಶನ್ ಅವರು ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಅವರ ಚಿತ್ರ ಕರಿಯ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಅನ್ನ ಮಾಡಿರುವಂತದ್ದು. ಮಗಳಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿ ಬೆಳಗ್ಗೆ 6 ಗಂಟೆಗೆ ಏನು ಅವರ ಅಭಿಮಾನಿಗಳು ಜಮಾಯಿಸಿದ್ದಾರೆ. 7:30 ಇದ್ದಂತಹ ಚಿತ್ರ ಪ್ರದರ್ಶನ ಬೆಳಗ್ಗೆ 6 ಗಂಟೆಗೆ ನೂರಾರು ಸಂಖ್ಯೆಯಲ್ಲಿ ಚಿತ್ರಮಂದಿರದ ಹೊರಗಡೆ ಘೋಷಣೆಗಳನ್ನ ಕೂಗ್ತಾ ಇದ್ರು, ಜೊತೆಗೆ ಜೋರಾಗಿ ಕಿರ್ಚಾಟ ಕೂಗಾಟ ಮಾಡ್ತಾ ಇದ್ರು. ಹೀಗಾಗಿ ಕೂಡಲೇ ಪೊಲೀಸರು ಕೂಡ ಒಂದು ಚಿತ್ರಮಂದಿರಕ್ಕೆ ಬಂದು ಫ್ಯಾನ್ಸ್ಗೆ ದರ್ಶನ್ ಫ್ಯಾನ್ಸ್ಗೆ ವಾರ್ನ್ ಮಾಡಿರುವಂತದ್ದು. ಅಂದ್ರೆ ಈ ರೀತಿಯಾಗಿ ಕೆಟ್ಟದಾಗಿ ಕೂಗುವಂತದ್ದು, ಜೋರಾಗಿ ಕೂಗುವಂತದ್ದು, ಅವರಿಗೆ ಕೆಟ್ಟ ಹೆಸರನ್ನ ತರುವಂತದ ಕೆಲಸವನ್ನ ನೀವೇ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ ಅನ್ನುವಂತ ಒಂದು ಖಡಕ್ ವಾರ್ನಿಂಗ್ ಅನ್ನ ಪೊಲೀಸರು ಕೊಟ್ಟಿರುವಂತದ್ದು. ಅಂದ್ರೆ ಚಿತ್ರಮಂದಿರ ಹೊರಗಡೆ ಏನು
ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ರು ಅನ್ನುವಂತ ಒಂದು ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತದ್ದು. ಹೀಗಾಗಿ ಪೊಲೀಸರು ಚಿತ್ರಮಂದಿರಕ್ಕೆ ಬಂದು ಏನು ಫ್ಯಾನ್ಸ್ಗೆ ಏನು ನಿಮ್ಮಂತ ಕೆಟ್ಟ ಅಭಿಮಾನಿಗಳಿಗೆ ಅಭಿಮಾನಿಗಳಿಂದ ಈ ರೀತಿ ಕೆಟ್ಟ ಹೆಸರು ಬರ್ತಾ ಇದೆ, ಸರಿಯಾಗಿ ನಡ್ಕೊಳ್ಬೇಕು, ನಿಮ್ಮ ಅಭಿಮಾನ ಇದ್ರೆ ಅವರ ಅಭಿಮಾನವನ್ನ ತೋರಿಸಿ, ಅದು ಬಿಟ್ಟು ಬೇರೆ ರೀತಿಯಲ್ಲಿ ವರ್ತನೆ ಮಾಡುವಂತದ್ದು, ಕೂಗಾಡುವಂತದ್ದು, ಕಿಚ್ಚಾಡುವಂತದ್ದು ಮಾಡಿದ್ರೆ ನಿಮ್ಮ ಮೇಲೆ ಕಠಿಣವಾದಂತಹ ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಅಭಿಮಾನಿಗಳಿಗೆ ಪೊಲೀಸರು ಕೊಟ್ಟಿರುವಂತದ್ದು. ಈಗ ಅಭಿಮಾನಿಗಳೆಲ್ಲರೂ ಕೂಡ ಈಗ ಚಿತ್ರಮಂದಿರದ ಒಳಗಡೆ ಚಿತ್ರ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿ ಯಾವುದೇ ತರಹ ಗಲಾಟೆಗಳು ಆಗಿಲ್ಲ, ಸದ್ಯಕ್ಕೆ ಸುಮ್ಮನೆ ಆಗಿರುವಂತದ್ದು. ಪ್ರತಿಮಾ, ಎಸ್ ಥ್ಯಾಂಕ್ ಯು ಸೋ ಮಚ್ ನಂದೀಶ್ ತಮ್ಮ ಮಾಹಿತಿಗೆ. ಆದ್ರೆ ಬೇಗವ್ರ ನೀವು ಆತರ ಏನಾದ್ರು ನೀವು ಸ್ಲೋಗನ್ ಕೂಗೋದು ದೂಷಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ ರೆಕಾರ್ಡ್ ಮಾಡ್ತಾ ಇದೀವಿ, ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ. ಆಮೇಲೆ ಬಂತು ಬೇಗ ನಾವು ತೊಂದರೆ ಅನ್ಬೋದಿರಾ ನಿಮ್ಮಂತ ಕೆಟ್ಟವ್ರಿಗೆ, ಕೆಲವ್ರೆ ಕೆಲವ್ ಕೆಟ್ಟವರಿಂದ ನಾವು ಇನ್ನೊಂದು ತಪ್ಪ ತೊಂದರೆ ಆಗ್ತಾ ಇರೋದು ಅವ್ರಿಗೆ. ಅಭಿಮಾನಿಗಳು ನಿಜವಾದ ಅಭಿಮಾನಿಗಳಿಗೆ ಆ ತರ ಮಾಡಬಾರ್ದು, ಮಾತಾಡ್ಬಾರ್ದು ಬೇರೆ ಇನ್ನೊಂದು ಹೇಳ್ತೀನಿ, ಮೀಡಿಯಾ ನಿಮ್ಗೋಸ್ಕರ ಅಲ್ವಾ ಸಪೋರ್ಟ್ ಮಾಡಿದ್ರು, ಅವ್ರಿಗೆ ಯಾವಾಗ್ಲಂಗ್ ಅಂತ ಅಂದ್ರೆ ಏನ್ ಮಾಡ್ತಾರೆ ಹೇಳಿ, ಮಾತಾಡ್ಬಾರ್ದು. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಹಾಕೋದಾದ್ರೆ ಫಿಲಮ್ ನೋಡಿ ಬಟ್ ಯಾವ್ದು ಮಾತಾಡ್ಕೋಬೇಡಿ, ಹಿಂದೆ ಮುಂದೆ ಮಾತಾಡೋದಕ್ಕೆ ಸರಿ ಇಲ್ಲ ನಮ್ಮಲ್ಲಿ. ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವ್ರಿಗೆ ಕೆಟ್ಟ ಮಾತಾಡೋದಿದ್ದಾರೆ, ನೀವು ಅಭಿಮಾನಿಯಾಗಿ ಅಭಿಮಾನ ಇರ್ಬೇಕು ಬೇರೆಯವ್ರ ಬಗ್ಗೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.